ಇವತ್ತು ಕೆಲವು ಸಂಘಟನೆಗಳು ಮತ್ತು ರಾಜಕೀಯ ಪಕ್ಷಗಳು ಕರೆ ಕೊಟ್ಟಂತಹ ಬೆಂಗಳೂರು ಬಂದ್ ಕಾರ್ಯಕ್ರಮ ಏನಿತ್ತು ಅದು ಬೆಳಗ್ಗೆಯಿಂದ ಶಾಂತಿಯುತವಾಗಿ ನಡೆದಿದೆ. ಎಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಬೆಂಗಳೂರು ನಗರದ ಎಲ್ಲಿಯೂ ಕೂಡ ನಡೆದಿಲ್ಲ. ಜೊತೆಗೆ ಬೆಂಗಳೂರು ನಗರದಾದ್ಯಂತ ನಾವು ವ್ಯಾಪಕವಾದಂತಹ ಸುರಕ್ಷಾ ವ್ಯವಸ್ಥೆಯನ್ನು ಕೈಗೊಂಡಿದ್ವಿ. ಕೆಲವು ಕಡೆಗಳಲ್ಲಿ ಕೆಲವು ವ್ಯಕ್ತಿಗಳು ಮತ್ತು ಮುಖಂಡರು ಪ್ರತಿಭಟನೆಗಳನ್ನು ಮೆರವಣಿಗೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಅವರುಗಳನ್ನೆಲ್ಲ ಪೊಲೀಸರು ಆಯಾ ಸ್ಥಳದಿಂದ ಮುಂಜಾಗ್ರತಾ ಕ್ರಮವಾಗಿ ದಸ್ತಗಿರಿಯನ್ನು ಮಾಡಿರುತ್ತಾರೆ. ಅದಲ್ಲದೆ ಫ್ರೀಡಂ ಪಾರ್ಕ್ನಲ್ಲಿ ಕೆಲವು ಸಂಘಟನೆಗಳು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಅದನ್ನು ಮೊದಲೇ ತಿಳಿಸಿದಂತೆ ಅವಕಾಶ ಮಾಡಿಕೊಡಲಾಗಿತ್ತು. ಅಲ್ಲಿ ಪ್ರತಿಭಟನೆಯನ್ನು ಮಾಡಿ ಮಾನ್ಯ ರಾಜ್ಯದ ಮಂತ್ರಿಗಳಾದ ರಾಮಲಿಂಗಾರೆಡ್ಡಿಯವರು ಅಲ್ಲಿ ಬಂದು ಅವರ ಮನವಿಯನ್ನು ಸ್ವೀಕರಿಸಿ ಅದಾದ ನಂತರ ಅವರು ಕೂಡ ಎಲ್ಲರೂ ತೆರಳಿರುತ್ತಾರೆ. ಒಟ್ಟಾರೆಯಾಗಿ ಇವತ್ತಿನ ಸಂಪೂರ್ಣ ಏನು ಬೆಳಗಿನಿಂದ ಸಾಯಂಕಾಲದವರೆಗೆ ಏನಿತ್ತು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆದಿಲ್ಲ. ವಾಹನ ಸಂಚಾರ ಕೂಡ ಎಲ್ಲ ಕಡೆ ನಡೀತಾ ಇತ್ತು. BMTC ಬಸ್ಗಳು ಕೂಡ ಸಂಚರಿಸಿದ್ದಾವೆ. ಅಲ್ಲಲ್ಲಿ ಕೆಲವು ಅಂಗಡಿ ಮುಂಗಟ್ಟುಗಳನ್ನು ಅವರಾಗೆ ಮುಚ್ಚಿದ್ದನ್ನು ಬಿಟ್ಟರೆ ಯಾವುದೇ ರೀತಿಯಾದಂಥ ಬಲವಂತದ ಒಂದು ಬಂಧನ ಎನ್ಫೋರ್ಸ್ ಮಾಡ್ತಕ್ಕಂಥದ್ದಾಗಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚತಕ್ಕಂಥದ್ದಾಗಲಿ ಆ ರೀತಿಯ ಯಾವುದೇ ಘಟನೆಗಳು ಅಥವಾ ಬಸ್ಗಳಿಗೆ ಕಲ್ಲು ತೂರಾಟ ಮಾಡಿದಂತಹದ್ದಾಗಲಿ ಆ ರೀತಿಯ ಯಾವುದೇ ಘಟನೆಗಳು ನಡೆದಿಲ್ಲ. ಜಯನಗರದಲ್ಲಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಯಾವ ಉದ್ದೇಶಕ್ಕಾಗಿ ಏನು ಅಂತ ಇನ್ನು ನನಗೆ ವರದಿ ಬಂದಿಲ್ಲ. ಅದಾದ ನಂತರ ನಾನು ಪ್ರತಿಕ್ರಿಯಿಸುತ್ತೇನೆ. ಶಾಸಕರುಗಳನ್ನ ಮತ್ತು ಮೂರು ಶಾಸಕರನ್ನ ಇವತ್ತು ವಶಕ್ಕೆ ಪಡೆಯಲಾಗಿತ್ತು. BJPಯ MLA ಒಬ್ರು ಮತ್ತು ಇಬ್ರು MLCಗಳು ಪ್ರತಿಭಟನೆ ಮತ್ತು ಮೆರವಣಿಗೆ ಮಾಡಲಿಕ್ಕೆ ಹೋದಾಗ ಅವರನ್ನ ಮುಂಜಾಗ್ರತಾ ಕ್ರಮವಾಗಿ ವಶಕ್ಕೆ ಪಡೆದು ನಂತರ ಬಿಡುಗಡೆ ಮಾಡ್ತಾರೆ. ಅವರು ತಮಿಳುನಾಡಿನಲ್ಲಿ ಅವರಾಗಿಯೇ ಇಲ್ಲಿಯ ಪರಿಸ್ಥಿತಿಯನ್ನು ಅವಲೋಕಿಸಲಿಕ್ಕೆ ಅವರು ಅಲ್ಲಿ ಬಾರ್ಡರ್ನಲ್ಲಿ ನಿಲ್ಲಿಸಿಕೊಂಡಿದ್ರು. ಈಗ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು ಅವ್ರ ಜೊತೆ ಸಂಪರ್ಕದಲ್ಲಿದ್ದರೆ ಅವ್ರು ಬರೋದಾದ್ರೆ ನಾವು ಅವರಿಗೆ ಅವಶ್ಯಕವಿರ್ತಕ್ಕಂಥ ರಕ್ಷಣೆಯನ್ನು ಕೊಡಲಾಗ. ಇಲ್ಲಿಂದ ನನ್ನ ಅಭಿಪ್ರಾಯದಲ್ಲಿ ಯಾವುದು ನಿಂತಿಲ್ಲ, ಎಲ್ಲ ಓಡಾಡ್ತಾ ಇದ್ದಾವೆ. ಎಲ್ಲ ಡಿಪೋಗಳಲ್ಲಿ ಕೂಡ ನಮ್ಮ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸಲಾಗಿದೆ ಮತ್ತು ಎಲ್ಲ ಬಸ್ಗಳು ಓಡಾಡ್ತಾ ಇದ್ದಾವೆ. ಬಸ್ಗಳಲ್ಲಿ ಸಂಚರಿಸುವ ಸಂಖ್ಯೆ ಕಡಿಮೆ ಇದೆ ಅನ್ನೋದನ್ನು ಬಿಟ್ಟರೆ ಬಸ್ಗಳ ಸಂಚಾರಕ್ಕೆ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಜೊತೆಗೆ ಏರ್ಪೋರ್ಟ್ ಕೂಡ ಬಸ್ಗಳ ಸಂಚಾರ ಎಂದಿನಂತೆ ನಡೆದಿದೆ. ಏರ್ಪೋರ್ಟ್ ಕೂಡ ಎಲ್ಲ ವಾಹನಗಳು ಹೋಗಿದ್ದಾವೆ, ಅಲ್ಲೂ ಏನೂ ಸಮಸ್ಯೆ ಆಗಿಲ್ಲ. ಅದು ಯಾವುದು ನನಗೆ ಮಾಹಿತಿ ಬಂದಿಲ್ಲ, ಅದೇನಾದರೂ ಹೆಚ್ಚು ಗಮನಿಸುತ್ತೇವೆ. ಇದು ನಿನ್ನೆ ರಾತ್ರಿಯಿಂದ ಕೂಡ ನಿನ್ನೆ ಸಾಯಂಕಾಲದಿಂದ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿತ್ತು. ವ್ಯಾಪಕವಾದಂಥ ಬಂದೋಬಸ್ತನ್ನು ಮಾಡಲಾಗಿತ್ತು. ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಬರೀ ಇವತ್ತು ದಿನ ಮಾತ್ರ ಅಲ್ಲ, ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದಲೇ ಕೂಡ 144 ಇದ್ದಿದ್ದರಿಂದ ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಮತ್ತು ಅರ್ಲಿ ಮಾರ್ನಿಂಗ್ ಸಾಮಾನ್ಯವಾಗಿ ಕೆಲವೊಂದು ಮಿಸ್ಚೀಫ್ ಇನ್ಸಿಡೆಂಟ್ಸ್ ಆಗ್ತವೆ ಅನ್ನೋ ದೃಷ್ಟಿಯಿಂದ ಅರ್ಲಿ ಮಾರ್ನಿಂಗ್ ಕೂಡ ಪ್ರತ್ಯೇಕವಾದಂಥ ರೌಂಡ್ಸ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನಮ್ಮ ಹೊಯ್ಸಳ ಪೆಟ್ರೋಲ್ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ಜೊತೆಗೆ ಎಲ್ಲ ಸ್ಥಳೀಯ ಅಧಿಕಾರಿಗಳು ಎಲ್ಲ ವಿಭಾಗಗಳಲ್ಲಿ ಕೂಡ ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶ್ರಮಿಸಿದ್ದಾರೆ. ಅವರಿಗೆ ನಮ್ಮ DGಯವರು ಮತ್ತು ಇವನ್ ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಕೂಡ ಅಭಿನಂದನೆಗಳನ್ನು ಹೇಳಿದ್ದಾರೆ. ಬಂದ್ಗೆ ಅವಕಾಶ ಇರಲಿಲ್ಲ, ಆದರೂ ಕೆಲವರು ಬಂದ್ ಮಾಡಿಸಿದ್ದಾರೆ, ಅವ್ರ ಮೇಲೆ ಏನಾದರೂ ಕೇಸ್ ಆಗೋ ಚಾನ್ಸಸ್ ಅಲ್ಲ. ಒತ್ತಾಯ ಪೂರ್ವಕವಾಗಿ ಯಾರಾದರೂ ಬಂದ್ ಮಾಡಿದ್ರೆ ಅಥವಾ ಯಾವ್ದಾದ್ರೂ ಕಂಪ್ಲೇಂಟ್ಗಳು ಬಂದ್ರೆ ಅದ್ರ ಮೇಲೆ ನಾವು ಆಕ್ಟ್ ಮಾಡ್ಬೋದು. ಅವರಾಗಿಯೇ ವಾಹನಗಳನ್ನ ಓಡಿಸದೇ ಇದ್ರೆ ಅಥವಾ ಕ್ಯಾಬ್ಗಳು ಬರದೇ ಇದ್ರೆ ಅಥವಾ ಅಂಗಡಿಗಳನ್ನ ಅವರಾಗಿ ಮುಚ್ಚಿಕೊಂಡಿದ್ರೆ ಅದು ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಒತ್ತಾಯ ಪೂರ್ವಕವಾಗಿ ಯಾರಾದ್ರೂ ಆ ರೀತಿ ಮಾಡಿದ್ರೆ ಅದು ಅಪರಾಧ ಆಗ್ತದೆ ಅಥವಾ ವಯಲೇಷನ್ ಆಗ್ತದೆ, ಅದ್ರ ಮೇಲೆ ನಾವು ಕ್ರಮ ಕೈಗೊಳ್ಳಬೇಕು. ಭೌತಿಕವಾಗಿ ಎಲ್ಲರನ್ನು ಕೂಡ ಈಗಾಗಲೇ ಬಿಡುಗಡೆಗೊಳಿಸಲಾಗಿದೆ. ಭೌತಿಕವಾಗಿ ಅಂಕಿ ಸಂಖ್ಯೆ ನನ್ನಲ್ಲಿ ಸದ್ಯಕ್ಕೆ ಇಲ್ಲ, ಬಟ್ ಸುಮಾರು 1000ಕ್ಕೂ ಹೆಚ್ಚು ಜನರನ್ನ ನಾವು ಪ್ರಿವೆಂಟಿವ್ ಅರೆಸ್ಟ್ ಅನ್ನು ಮಾಡಿದ್ದೇವೆ. ಅದ್ರ ಬಗ್ಗೆ ನಾವು ಪರಿಸ್ಥಿತಿಯನ್ನು ಅವಲೋಕಿಸ್ತೇವೆ, ಸಿಚುವೇಶನ್ ಅಸೆಸ್ ಮಾಡಬೇಕು. ಯಾವ ರೀತಿ ಯಾರು ಯಾವ ಸಂಘಟನೆಯರು ಯಾವ ಉದ್ದೇಶಕ್ಕಾಗಿ ಮಾಡ್ತಾರೆ ಮತ್ತು ಅದರ ಇಂಪ್ಯಾಕ್ಟ್ ಏನಿರ್ತದೆ ಅನ್ನೋದನ್ನು ಗಮನಿಸಿಕೊಂಡು ಅದಕ್ಕೆ ತಕ್ಕದಾಗಿ ನಾವು ನಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.